ನಮಸ್ತೆ, ವೆಲ್ಕಮ್ ಟು ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಇಂದಿನ ವಿಷಯ ಸಂಖ್ಯಾಶ್ರೇಣಿ. ಸರಿ, ಈಗಾಗಲೇ ನಾವು 5 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗುವ. ವಿಷಯ ಗೊತ್ತಿದೆ ಅಲ್ವಾ? ಸಂಖ್ಯಾಶ್ರೇಣಿ. ಸರಿ, ಮುಂದಿನ ಪ್ರಶ್ನೆ ನೋಡುವ. ಪ್ರಶ್ನೆ ಸಂಖ್ಯೆ 6. ಒಂದು ಸಂಖ್ಯಾಶ್ರೇಣಿ ಕೊಟ್ಟಿದ್ದಾರೆ, 3, 5, 9, 17, 33. ಮುಂದಿನ ಸಂಖ್ಯೆ ನೀವು ಹುಡುಕ್ಬೇಕಾದದ್ದು. 4 ಆಯ್ಕೆಗಳು ಕೊಟ್ಟಿದ್ದಾರೆ, ಎ, ಬಿ, ಸಿ, ಡಿ. ನೋಡಿ, ಏನಾಗ್ತಿದೆ, ಸಂಖ್ಯೆಗಳು ಏರಿಕೆ ಆಗ್ತಿದೆ. ಏರಿಕೆ ಆಗ್ತಿದೆ, ಏನು ಹುಡುಕ್ಬೇಕು? ವ್ಯತ್ಯಾಸ ಹುಡುಕ್ಬೇಕು. ಎಷ್ಟು ಸಂಖ್ಯೆಯನ್ನು ಕೂಡಿಸಿದರೆ ಮುಂದಿನ ಸಂಖ್ಯೆ ಬರ್ತದೆ ಅಂತ ನಾವು ಹುಡುಕ್ಬೇಕಾದದ್ದು. ಇನ್ನು 3 ಮತ್ತು 5 ಎಷ್ಟು ವ್ಯತ್ಯಾಸ? 2. ಹೌದಾ? ಅಂದರೆ 3 ಗೆ 2 ಕೂಡಿಸಿದರೆ 5 ಬರ್ತದೆ. ಇನ್ನು 5 ಗೆ ಎಷ್ಟು ಕೂಡಿಸಿದರೆ 9 ಬರ್ತದೆ? 4. ಹೌದಾ? ಇಲ್ಲಿ ನೋಡಿ, 5 + 4 = 9. 9 + 17 ಬರ್ತದೆ. 9 + 8 = 17 ಬರುವಂಥದ್ದು. ಇನ್ನು 17 + 16 ಎಷ್ಟು ಸಿಗ್ತದೆ? 33. ಈಗ ನೋಡಿ, ಈಗ ನಾವೇನು ನೋಡಬೇಕು? ವ್ಯತ್ಯಾಸ ನಾವೇನೋ ಹುಡುಕಿದ್ವಿ, ಎಷ್ಟು ಕೂಡಿಸಿದರೆ ಮುಂದಿನ ಸಂಖ್ಯೆ ಬರ್ತದೆ ಅಂತ ನೋಡಿದ್ವಿ. ಇನ್ನು ಆ ವ್ಯತ್ಯಾಸದಲ್ಲಿ ಏನು ಸಂಖ್ಯೆ ಸಿಕ್ಕಿದೆ ಅದರ ನಡುವಲ್ಲಿರುವ ಸಂಬಂಧ ಹುಡುಕ್ಬೇಕಾದದ್ದು. 2, 4, 8, 16 ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ನೋಡಿ, 2 2 ಏನು, ಯಾವ ಲೆಕ್ಕ ಮಾಡಿದರೆ ನಮಗೆ 4 ಸಿಗ್ತದೆ, ಅಥವಾ 4 ಗೆ ಏನು ಕೂಡಿಸಿದ್ರ ಗುಣಿಸಿದರೆ 8 ಸಿಗ್ತದೆ. ಸೊ ನಿಮಗೆ ಐಡಿಯಾ ಸಿಗ್ತಿದೆ ಅಲ್ವಾ? ನೋಡಿ, 2 × 2 = 2 4 ಬರ್ತದೆ. 4 × 2 = 8 8 × 2 = 16 ಹಾಗಾದ್ರೇನು, ವ್ಯತ್ಯಾಸಕ್ಕೆ 2 ರಿಂದ ಗುಣಿಸುವಾಗ ಏನು ಸಂಖ್ಯೆ ಸಿಗ್ತದೆ ಅದು ಮುಂದಿನ ಸಂಖ್ಯೆಗಳ ನಡುವಲ್ಲಿರುವ ವ್ಯತ್ಯಾಸ ಆಗಿರ್ತದೆ. ಗೊತ್ತಾಯ್ತಲ್ವ ನಿಮಗೆ? ಹಾಗಾದರೆ ಮುಂದಿನ ವ್ಯತ್ಯಾಸ ಏನಿರ್ಬೋದು? 16 × 2 = 32. ಹಾಗಾದರೆ 32 ಏನು ಮಾಡಬೇಕು? ಕೂಡಿಸಬೇಕು 33 ಗೆ. ಹಾಗಾದರೆ ಎಷ್ಟು ಬರ್ತದೆ? 65. 65 ಸರಿಯಾದ ಉತ್ತರ. ಅದು ಆಪ್ಷನ್ ಡಿಯಲ್ಲಿದೆ. ಸೊ ಆಪ್ಷನ್ ಡಿ ನಾವು ಚೂಸ್ ಮಾಡಬೇಕಾದದ್ದು. ಈಸಿ ಇದೆ ಅಲ್ವಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 7. 11, 14, 19, 26 4 ಸಂಖ್ಯೆ ಕೊಟ್ಟಿದ್ದಾರೆ, 5ನೇ ಸಂಖ್ಯೆ ಹುಡುಕ್ಬೇಕಾದದ್ದು. ಆಯ್ಕೆಗಳು ಕೊಟ್ಟಿದ್ದಾರೆ, 26, 27, 31, 35. ಹಾಗಾದರೆ ನೋಡುವ ಏನಾಗಿದೆ ಸಂಖ್ಯೆಗಳು. ಸಂಖ್ಯಾಶ್ರೇಣಿ ಏನಾಗಿದೆ? ಏರಿಕೆ ಕ್ರಮದಲ್ಲಿದೆ. ಏರಿಕೆ ಕ್ರಮದಲ್ಲಿದ್ದರೆ ಏನು ಮಾಡಬೇಕು? ಎಷ್ಟು ಕೂಡಿಸಿದಾರ ಗುಣಿಸಿದಾರ ಅಂತ ನೋಡಬೇಕು. ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ಇದ್ದರೆ, ಅಂದರೆ ಸ್ಟಡಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ, ನಿಧಾನವಾಗಿ ಏರಿಕೆ ಆಗ್ತಾ ಹೋಗ್ತಾ ಇದ್ದರೆ ಕೂಡಿಸುವಿಕೆ. ಸಡನ್ ಇನ್ಕ್ರೀಸ್ ಆದರೆ, ಒಮ್ಮೆಲೆ ವ್ಯತ್ಯಾಸ ಜಾಸ್ತಿ ಆಗ್ತಾ ಹೋದರೆ, ಸಂಖ್ಯೆಗಳು ದೊಡ್ಡ ದೊಡ್ಡ ಸಂಖ್ಯೆಗಳು ಬರ್ತಾ ಹೋದರೆ ಗುಣಿಸುವಿಕೆ ಇರಬಹುದು ಅಂತ ಊಹೆ ಮಾಡ್ಬೋದು. ನೋಡಿ, ಈಗ ಸಂಖ್ಯೆಗಳು ಏನಾಗ್ತಾ ಹೋಗಿದೆ? ಸ್ಟಡಿ ಇನ್ಕ್ರೀಸ್ ಆಗಿದೆ, ನಿಧಾನವಾಗಿ ಏರಿಕೆ ಆಗ್ತಾ ಹೋಗಿದೆ. ಹಾಗಾದರೆ ನೋಡುವ, ಈಗ ನೋಡಿ, ಬೆಸ್ಟ್ ಸಂಖ್ಯೆಗಳನ್ನು ಬರೆದಿದ್ದಾರೆ, ಅದು ಯಾಕೆ ಬರೆದಿದ್ದಾರೆ ಅಂತ ನಾನು ಹೇಳ್ತೇನೆ. ಈಗ ನೋಡಿ, 11 ಗೆ ಎಷ್ಟು ಕೂಡಿಸಿದರೆ 14 ಬರ್ತದೆ? 3. ಹೌದಾ? 14 ಗೆ ಎಷ್ಟು ಕೂಡಿಸಿದರೆ 19 ಬರ್ತದೆ? 5. 19 ಗೆ ಎಷ್ಟು ಕೂಡಿಸಿದರೆ 26 ಬರ್ತದೆ? 7. ಹೌದಾ? ಹಾಗಾದರೆ ಏನಿದು ಸಂಖ್ಯೆಗಳು? ಬೆಸ್ ಸಂಖ್ಯೆಗಳು. ಅದಕ್ಕೆ ನಾವೀಗ ಅದನ್ನು ಬರೆದಿರುವಂಥದ್ದು. ನೋಡಿ, 11 + 3 14, 14 + 5 19, 19 + 7 26 ಬಂತು. ಹಾಗಾದರೆ ಮುಂದಿನ ಬೆಸ್ ಸಂಖ್ಯೆ ಯಾವುದು? 9 ಅಲ್ವಾ? ಸೊ 7ರ ಮುಂದಿನ ಬೆಸ ಸಂಖ್ಯೆ 9. 9 ಅನ್ನು 26 ಗೆ ಕೂಡಿಸಿದರೆ ಮುಂದಿನ ಸಂಖ್ಯೆ 35 ಬರ್ತದೆ. ಅಂದರೆ ಅದು ಶ್ರೇಣಿಯಲ್ಲಿರುವ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಿರುವ ಸಂಖ್ಯಾಶ್ರೇಣಿಯ 5ನೇ ಸಂಖ್ಯೆ ಆಗಿರ್ತದೆ. ಅಂದರೆ 35 ಸರಿಯಾದ ಉತ್ತರ. ಆಪ್ಷನ್ ಡಿಯಲ್ಲಿದೆ 35, ಅದನ್ನು ಚೂಸ್ ಮಾಡಬೇಕು. ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 8. 13, 26, 39, 52 ಇನ್ನು ಪ್ರಶ್ನಾರ್ಥಕ ಚಿಹ್ನೆ. ಇಲ್ಲಿ ನೋಡಿ, ಈ ಸಂಖ್ಯೆಗಳನ್ನು ನೋಡುವಾಗ ನಿಮಗೆ ಯಾವುದೋ ಮಗ್ಗಿಯ ನೆನಪಾದಾಗೆ ಆಗ್ತದೆ, ಹೌದಾ? ಇನ್ ಕೇಸ್ ನಿಮಗೆ 15ರ ತನಕ ಮಗ್ಗಿ ಬರ್ತಿದ್ರೆ, ಮಗ್ಗಿ ಅಷ್ಟು ಬರಬೇಕು 15ರ ತನಕ ಬರ್ತಿದ್ರೆ, ನಿಮಗೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ನೋಡಿ, ಯಾಕೆ ಹೀಗೆ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನೋಡಿ, 13, 26, 39 ಏನಾಗಿದೆ? ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಹಾಗಾದ್ರೆ ಏನು ಮಾಡಬೇಕು? ವ್ಯತ್ಯಾಸ ನೋಡ್ತಾ ಹೋಗಬೇಕು. 13 ಗೆ ಎಷ್ಟು ಕೂಡಿಸಿದರೆ 26 ಬರ್ತದೆ? 13 ಗೆ 13 ಕೂಡಿಸಿದರೆ 26 ಬರ್ತದೆ. ಇನ್ನು 26 ಗೆ 13 ಕೂಡಿಸಿದರೆ 39 ಬರುವಂಥದ್ದು. 39 ಗೆ 13 ಕೂಡಿಸಿದರೆ 52 ಬರ್ತದೆ. ಈಗ ನೋಡಿ, 13 13 13 ಕೂಡಿಸ್ತಾ ಹೋಗುವಂಥದ್ದು.
ಅಥವಾ 13 ಮಗಿ ಗೊತ್ತಿದೆ ನಿಮಗೆ, 13 ಒಂದ್ಲಿ 13, 13 ಎರಡ್ಲಿ 26, 13 ಮೂರ್ಲಿ 39, 13 ನಾಲ್ಕ್ಲಿ 52, 13 ಮಗ್ಗಿ ಇದು. ಸೊ ಅದನ್ನೇ 13 ಕೂಡಿಸ್ತಾ ಹೋಗಿರುವಂಥದ್ದು. ಇನ್ನು 13ಗೆ ಹಾಗಾದ್ರೆ 52ಗೆ ಏನು ಮಾಡಬೇಕು? 13 ಕೂಡಿಸ್ಬೇಕು. 13 ಐದ್ಲಿ 65, ಹಾಗಾದರೆ ಉತ್ತರ 65. ಈಸಿ ಇದೆ ಅಲ್ವಾ? ಸೊ 65 ಆಪ್ಷನ್ ಎಯಲ್ಲಿದೆ, ಅದೇ ನೀವು ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 9 ನೋಡ್ತಾ ಹೋಗುವ. 12 24 36 48 ಮುಂದಿನ ಸಂಖ್ಯೆ ನೀವು ಹುಡುಕ್ಬೇಕಾದದ್ದು. ಇದು ಅಗೇನ್ ಹಾಗೆ ಇದೆ, ಈಗಾಗಲೇ 13 ಮಗ್ಗಿ ನೋಡಿದ್ವಿ, ಇನ್ನು ಯಾವುದ್ರ ಮಗ್ಗಿ ನೋಡಬೇಕು? ಸರಿ, ಇನ್ನು ಗೊತ್ತಾಗ್ತದೆ, ನೀವೇ ಹೇಳಿ. 12ಕ್ಕೆ ಎಷ್ಟು ಕೂಡಿಸಿದ್ರೆ 24 ಬರ್ತದೆ? 12 × 12 = 24. 24 × 33 = 36 ಬರ್ತದೆ. 12 × 36 = 36 ಬರ್ತದೆ. 36 × 12 = 48 ಬರುವಂಥದ್ದು. ಈಗ ಹೇಳಿದ ಯಾವುದ್ರ ಮಗ್ಗಿ? 12ರ ಮಗ್ಗಿ ಆಗಿರ್ತದೆ. ಹಾಗಾದರೆ ಮುಂದೆ ಎಷ್ಟು ಕೂಡಿಸ್ಬೇಕು? 12 ಕೂಡಿಸಿದ್ರೆ ಎಷ್ಟು ಬರ್ತದೆ? 12 ಐದ್ಲಿ 60. ಓಕೆ ಅಲ್ವಾ? ಸೊ 60 ನಮಗೆ ಬೇಕಾದ ಉತ್ತರ. ಈಸಿ ಇದೆ ಅಲ್ವಾ? ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗುವ. ಹೀಗೆ ಇರ್ತದೆ, ಇಷ್ಟು ಈಸಿಯಾಗಿ ನೋಡಿ. 10ನೇ ಪ್ರಶ್ನೆ 18 9 18 9. ಮುಂದಿನ ಸಂಖ್ಯೆ ಯಾವುದು? ನೀವೇ ಈಗಾಗಲೇ ಹೇಳಿರ್ಬೋದು, ಆದರೆ ಇದು ಇದಕ್ಕೆ ಏನಾದರೂ ಒಂದು ಸಂಬಂಧ ಇದ್ದೇ ಇರ್ತದೆ, ಅದನ್ನು ಯಾವುದು ಅಂತ ನೀವು ಹುಡುಕ್ಬೇಕಾಗ್ತದೆ. ಈಗ ನೋಡುವ ಸಂಬಂಧ, ನೋಡುವ, ನಿಮಗೆ ಉತ್ತರ ಗೊತ್ತಾಗಿರ್ಬೋದು, ಆದ್ರೆ ನೋಡುವ ಏನು ಸಂಬಂಧ ಇದೆ ಅಂತ. ಈಗ ನೋಡಿ, 18 ಮತ್ತು 9ಕ್ಕಿರುವ ಏನು, 9ಕ್ಕೆ ಏನು ಸಂಬಂಧ ಇದೆ? ಯಾವ ಗಣಿತದ ಲೆಕ್ಕ ಮಾಡಿದರೆ 9 ಸಿಗ್ತದೆ? ಈಗ ನೋಡಿ, 18ನ್ನು 2 ರಿಂದ ಭಾಗಿಸಿದರೆ 9 ಸಿಗ್ತದೆ, ಹೌದಾ? ಇನ್ನು 9 ಮತ್ತು 18 ಏನು ಸಂಬಂಧ? ಎಗೇನ್, 9ಕ್ಕೆ 2ರಿಂದ ಗುಣಿಸಿದರೆ 18 ಬರುವಂಥದ್ದು. ಸೇಮ್, 18ರಿಂದ 2 ಭಾಗಿಸಿದರೆ 9 ಬರ್ತದೆ. ಈಗ ನೋಡಿ, ಭಾಗಿಸು 2 ಗುಣಿಸು 2, ಭಾಗಿಸು 2, ಹಾಗಾದರೆ ಮುಂದೇನಿರ್ಬೋದು? ಗುಣಿಸು 2. ಸೊ ಸಂಬಂಧ ಏನು? ಅನುಕ್ರಮವಾಗಿ ಭಾಗಿಸು ಮತ್ತು ಗುಣಿಸು ಮಾಡಿದರೆ ಎಷ್ಟರಿಂದ? ಸಂಖ್ಯೆ 2ರಿಂದ. ಹಾಗಾದರೆ ಮುಂದೆ ಏನು ಮಾಡಬೇಕು? ಗುಣಿಸು 2, 9ಕ್ಕೆ 2ರಿಂದ ಗುಣಿಸಿದರೆ 18. ಸೊ 18 ಸರಿಯಾದ ಉತ್ತರ. ಸೊ ಆಪ್ಷನ್ ಸಿಯಲ್ಲಿ 18 ಇದೆ, ಅದನ್ನು ನೀವು ಚೂಸ್ ಮಾಡಬೇಕಾಗ್ತದೆ. ನಿಮಗೆ ಈ ವಿಷಯ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಕ್ವಿಜ್ ಲಿಂಕ್ ಕಾಣ್ತಾ ಇರ್ಬೋದು. ಈ ವಿಷಯದ ಬಗ್ಗೆ ನಿಮ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂತ ಆದರೆ ಇದನ್ನು ನೀವು ಫಾಲೋ ಮಾಡ್ಬೋದು. ನಿಮಗೆ ವಿಷಯ ಅರ್ಥ ಆಗಿದೆ, ಖುಷಿಯಾಗಿದೆ ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.